ನಮಸ್ಕಾರ, ವೆಲ್ಕಮ್ ಟು ಯುಟಿವಿ ಕನ್ನಡ. ಸಿಎಂ ವಿರುದ್ಧ ಪ್ರಾಸಿಕ್ಯೂಷನ್ಗೆ ರಾಜ್ಯಪಾಲರ ಅನುಮತಿ ಬೆನ್ನಲ್ಲೇ ರಾಜ್ಯ ರಾಜಕಾರಣ ರಣಾಂಗಣ ರೂಪ ಪಡೆದುಕೊಂಡಿದೆ. ಸರ್ಕಾರ ವರ್ಸಸ್ ಗವರ್ನರ್ ಕದನ ಇದೀಗ ಶುರುವಾಗಿದ್ದು ಇದೀಗ ಇದು ದಿನೇ ದಿನೇ ಕಾವು ಪಡೆದುಕೊಳ್ಳುತ್ತಿದೆ. ಇಡೀ ಸಂಪುಟ ಒಗ್ಗೂಡಿ ಹೋರಾಡಲು ತೊಡೆ ತಟ್ಟಲಾಗಿದೆ. ಈ ಕ್ಯಾಬಿನೆಟ್ನ ಕ್ಯಾಪ್ಟನ್ ಸಿದ್ದರಾಮಯ್ಯ ಸಿಡಿದಿದ್ದಾರೆ. ರಾಜೀನಾಮೆ ಕೇಳ್ತಿರೋರ ವಿರುದ್ಧ ರಣಕಹಳೆ ಮೊಳಗಿಸಿದ್ದಾರೆ ಸಿದ್ದು. ಇದರ ಜೊತೆ ಇದೀಗ ರಾಜ್ಯಾದ್ಯಂತ ಸಿದ್ದು ಅಭಿಮಾನಿಗಳು ರಾಜ್ಯಪಾಲರ ವಿರುದ್ಧ ಸಿಡಿದಿದ್ದು ಗಲ್ಲಿ ಗಲ್ಲಿಗಳಲ್ಲಿ ಪ್ರತಿಭಟನೆಗೆ ಇಳಿದಿದ್ದಾರೆ. ಇದರ ಜೊತೆಗೆ ಸಿಎಂ ಕಾನೂನು ಸಮರ ಸಾರಿದ್ದು ಹೇಗಿರುತ್ತೆ ಸಿದ್ದು ಮುಂದಿನ ನಡೆ, ಬನ್ನಿ ಈ ವಿಡಿಯೋದಲ್ಲಿ ತಿಳಿಯೋಣ. ಹೌದು, ರಾಜ್ಯಪಾಲರು ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಡ್ತಿದ್ದಂತೆ ಇಡೀ ಸರ್ಕಾರ ಒಂದಾಗಿತ್ತು. ಎಲ್ಲಾ ಸಚಿವರು ಒಗ್ಗೂಡಿ ಒಗ್ಗಟ್ಟಿನ ಜಪ ಮಾಡ್ತಿದ್ರು. ಒಂದು ಸಾಲಿನ ನಿರ್ಣಯ ಅಂಗೀಕಾರ ಮಾಡಲಾಯಿತು. ರಾಜ್ಯಪಾಲರು ತೆಗೆದುಕೊಂಡ ನಿರ್ಣಯ ಕಾನೂನು ಬಾಹಿರವಾಗಿದ್ದು ಇದು ಪ್ರಜಾಪ್ರಭುತ್ವಕ್ಕೆ ಮಾರಕ ಅನ್ನುವ ಅಭಿಪ್ರಾಯ ಕ್ಯಾಬಿನೆಟ್ ಮೀಟಿಂಗ್ನಲ್ಲಿ ವ್ಯಕ್ತವಾಯಿತು. ರಾಜ್ಯಪಾಲರು ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ಟಿರುವುದು ತಪ್ಪು, ಹೀಗಾಗಿ ಇದರ ವಿರುದ್ಧ ಇಡೀ ಸಂಪುಟ ಒಟ್ಟಾಗಿ ನಿಂತು ಕಾನೂನು ಹೋರಾಟವನ್ನ ಮಾಡೋಣ ಅಂತ ಒಂದು ಸಾಲಿನ ನಿರ್ಣಯ ಅಂಗೀಕರಿಸಲಾಗಿತ್ತು. ಎಲ್ಲಾ ವೇದಿಕೆಯಲ್ಲೂ ರಾಜ್ಯಪಾಲರ ನಿರ್ಣಯದ ವಿರುದ್ಧ ಹೋರಾಡಲು ಕ್ಯಾಬಿನೆಟ್ ಮೀಟಿಂಗ್ನಲ್ಲಿ ತೀರ್ಮಾನಿಸಲಾಯಿತು. ಸಂಪುಟ ಸಭೆ ಮುಗಿಯುತ್ತಿದ್ದಂತೆ ಹೊರಬಂದ ಸಿದ್ದರಾಮಯ್ಯ ತಾಳಿದ್ದು ಅಕ್ಷರಶಃ ಸಿಡಿ ಗುಂಡಿನ ಅವತಾರವನ್ನ. ರಾಜ್ಯಪಾಲರು ತೆಗೆದುಕೊಂಡಿರುವ ತೀರ್ಮಾನ ಕಾನೂನು ಬಾಹಿರವಾದದ್ದು, ಇಡೀ ಸಂಪುಟ ಇದನ್ನ ಖಂಡಿಸುತ್ತೆ ಎಂದರು. ಕೇಂದ್ರ ಸರ್ಕಾರದ ಪ್ರತಿನಿಧಿಯಾಗಿ ಗವರ್ನರ್ ಕೆಲಸ ಮಾಡ್ತಿರುವುದಾಗಿ ಆರೋಪದ ಕತ್ತಿ ವರಸೆಯಾಡಿದ್ರು. ರಾಜ್ಯಪಾಲರದು ಪೂರ್ಣ ರಾಜಕೀಯ ದುರುದ್ದೇಶದಿಂದ ತೀರ್ಮಾನ ಎಂದ ಸಿಎಂ ಸರ್ಕಾರವನ್ನ ಅಸ್ಥಿರಗೊಳಿಸುವ ಯತ್ನ ಅಂತ ಆರೋಪಿಸಿದ್ದಾರೆ. ಅಷ್ಟೇ ಅಲ್ಲದೆ ಕಾನೂನು ಹೋರಾಟ ನಡೆಸುವುದಾಗಿ ಕೂಡ ರಣಕಹಳೆ ಮೊಳಗಿಸಿದ್ದಾರೆ. ಇಷ್ಟಕ್ಕೆ ತಣ್ಣಗಾಗದ ಸಿದ್ದರಾಮಯ್ಯ ಜನಾರ್ದನ ರೆಡ್ಡಿ ಕುಮಾರಸ್ವಾಮಿ ಹೆಸರನ್ನ ಪ್ರಸ್ತಾಪಿಸಿ ನಾನೇ ಯಾಕೆ ಟಾರ್ಗೆಟ್ ಅಂತ ಪ್ರಶ್ನಿಸಿದ್ರು. ನಾನು ಯಾಕೆ ರಾಜೀನಾಮೆ ನೀಡಬೇಕು, ತೆಗೆದುಕೊಂಡ ತೀರ್ಮಾನಕ್ಕೆ ರಾಜ್ಯಪಾಲರೇ ರಾಜೀನಾಮೆ ಕೊಡಬೇಕು ಅಂತ ಬೆಂಕಿ ಯುಂಡೆ ಹೋಗಲಿದ್ರು. ಇನ್ನು ಗವರ್ನರ್ ಸೆಂಟ್ರಲ್ ಗವರ್ಮೆಂಟ್ನ ಪೇಮೆಂಟ್ ಎಂದು ಸಿಎಂ ಸಮರ ಸಾರಿದ್ದಾರೆ. ರಾಜ್ಯಪಾಲರ ಪ್ರಾಸಿಕ್ಯೂಷನ್ಗೆ ಹಸ್ತಪಡೆ ಸಿಡಿದು ನಿಂತಿದೆ. ಹೈಕೋರ್ಟ್ನಲ್ಲಿ ಗವರ್ನರ್ ನಡೆ ಪ್ರಶ್ನಿಸಲು ಸಜ್ಜಾಗಿದ್ದು ಸಿಎಂ ಕಾನೂನು ಸಮರವನ್ನ ಸಾರಿದ್ದಾರೆ. ಸಿದ್ದುವಿನ ಈ ಸಂಗ್ರಾಮಕ್ಕೆ ದೇಶದ ಬಲಿಷ್ಠ ವಕೀಲರ ಪಡೆ ಬಲ ತುಂಬಲಿದೆ. ಅಸಲಿ ಆಟ ಇಂದಿನಿಂದ ಶುರುವಾಗಲಿದೆ. ರಾಜ್ಯಪಾಲರ ನಡೆ ವಿರುದ್ಧ ಸಿಎಂ ತಿರುಗಿ ಬಿದ್ದಿರೋ ಪರಿ ಇದು. ಷಡ್ಯಂತ್ರದ ಬಾಣ, ಸಂವಿಧಾನ ವಿರೋಧಿ ನಡೆ ಅಂತ ಕಿಡಿ ಕಾರ್ತಿರೋ ಸಿಎಂ ಕಾನೂನು ಹೋರಾಟಕ್ಕೆ ಸಜ್ಜಾಗಿದ್ದಾರೆ. ಗವರ್ನರ್ ವಿರುದ್ಧ ಒಂದಾಗ್ತಿರೋದು ತ್ರಿಬಲ್ ಎಸ್, ಇದೀಗ ಸಿದ್ದು ಶಕ್ತಿಯಾಗಿದೆ. ತ್ರಿಬಲ್ ಎಸ್ ಅಂದ್ರೆ ಸಿಂಘ್ವಿ, ಚಾಣಾಕ್ಷತನ, ಸಿಬಲ್ ತಂತ್ರ. ಕಾಂಗ್ರೆಸ್ ಪಕ್ಷದ ಹಿರಿಯರು ಹಾಗೂ ಕಾನೂನು ಹೋರಾಟಗಾರರು ಆಗಿರೋ ಅಭಿಷೇಕ್ ಸಿಂಘ್ವಿ ಹಾಗೂ ಕಪಿಲ್ ಸಿಬಲ್ ಎಂಟ್ರಿ ಆಗ್ತಿರೋದು ಈ ಪ್ರಕರಣವನ್ನ ಮತ್ತಷ್ಟು ರೋಚಕ ಘಟ್ಟಕ್ಕೆ ಕೊಂಡೊಯ್ತಿದೆ. ತ್ರಿಬಲ್ ಆರ್ ರಿಯಲ್ ಕಥನಕ್ಕಿಂತಲೂ ರಿಯಲ್ ತ್ರಿಬಲ್ ಎಸ್ ಕದನ ಮತ್ತಷ್ಟು ರಣ ರೋಚಕವಾಗಲಿದೆ. ಇದರ ಜೊತೆಗೆ ರಾಜಕೀಯ ಕದನ ಇದ್ದಿದೆ, ಆದ್ರೆ ಕಾನೂನಾತ್ಮಕವಾಗಿಯೂ ಕೂಡ ಹೋರಾಟದ ಕಹಳೆ ಮುಳುಗಿದ್ದು ಸರ್ಕಾರ ಹಾಗೂ ಗವರ್ನರ್ ನಡುವಿನ ಸಂಘರ್ಷ ಮತ್ತಷ್ಟು ಉಗ್ರ ಸ್ವರೂಪ ಪಡೆದುಕೊಳ್ಳುವ ಎಲ್ಲಾ ಸಾಧ್ಯತೆಯೂ ಇದೆ. ಒಟ್ಟಿನಲ್ಲಿ ಸದ್ಯ ಕಾನೂನು ಕದನದಲ್ಲಿ ಗೆದ್ದು ಮೂಳಾ ಪಂಜರದೊಳಗೆ ಸಿಲುಕಿರೋ ಅಭಿಮಾನಿಗಳ ಪಾಲಿನ ಸಿಎಂ ಸಿದ್ದರಾಮಯ್ಯ ಹೊರ ಬರುತ್ತಾರ, ಅಥವಾ ಕಾಲ ಗರ್ಭದೊಳಗಿನ 2011 ಇತಿಹಾಸ ಮರುಕಳಿಸುತ್ತಾ, ಈ ಪ್ರಶ್ನೆಗೆ ಇನ್ನೇನು ಕೆಲವೇ ಗಂಟೆಗಳಲ್ಲಿ ಉತ್ತರ ಸಿಗಲಿದೆ. ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ.